इन्नु चन्नपट्टण बै एलेक्षन अखाड रंगेरिदे निन्ने सैनिक इवत्तु युवराजन नॉमिनेशन सर्दि एनडीए अभ्यर्थियागि निखिल कुमार स्वामी इवत्तु नामपत्र सल्लिके माडलिदारे मध्याह्न 12 गंटे बळिक नामपत्र सल्लिके माडोदक्के निखिल कुमार स्वामी मुंदाग्तारे योगेश्वरन्न सोलिसोदक्के दळ पडेयल्लि तंत्रगारिके शुरुवागिदे ईगागले निन्ने कार्यकर्तरु ओत्तड हाकिद परिणाम निखिल कुमार स्वामी एच डी कुमार स्वामी अभ्यर्थियागि घोषणे माडिदारे सोईगा चन्नपट्टण उपचुनावणेय कदनदल्लि सीपी योगेश्वर वर्सस् निखिल कुमार स्वामी अंद्रे डीके ब्रदर्स वर्सस् एच डी कुमार स्वामी अन्नुवंत सिचुवेशन मत्ते निर्माण आगिरुवंतद्दु इब्बरु नायकरु वैयक्तिक प्रतिष्ठेयागि ई कणवन्न स्वीकार माडिरोदरिंद ಏನಾಗುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಮುಂಚೆಯಿಂದನೂ ನಿಖಿಲ್ರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನುವಂತ ಒತ್ತಡ ಇತ್ತು ಜೊತೆಗೆ ಆ ಮಾತುಗಳು ಕೇಳಿ ಬರ್ತಾ ಇತ್ತು ಅಂತಿಮವಾಗಿ ನಿಖಿಲ್ರನ್ನೇ ಕಣಕ್ಕಿಳಿಸೋದಕ್ಕೆ ಎಚ್ ಡಿ ಕುಮಾರ್ ಸ್ವಾಮಿ ಮನಸ್ಸು ಮಾಡಿದ್ದಾರೆ ನೆನ್ನೆ ಅಧಿಕೃತಗೊಳಿಸಿದ್ದಾರೆ ಅದನ್ನ ಇವತ್ತು ಮಧ್ಯಾಹ್ನ 12 ಗಂಟೆ ನಂತರದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಎನ್ಡಿಎ ಅಭ್ಯರ್ಥಿಯಾಗಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆಗೆ ಮುಂದಾಗ್ತಾ ಇದ್ದಾರೆ ಅಲ್ಲಿಗೆ 5 ಬಾರಿ ಶಾಸಕರಾಗಿರುವಂತ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ನಿಂದ ಈ ಬಾರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಈಗಾಗಲೇ 1 ಬಾರಿ ಲೋಕಸಭೆ ಮತ್ತೆ 1 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋಲುಂಡಿರುವಂತ ನಿಖಿಲ್ ಈ ಬಾರಿ ಗೆಲ್ಲುವ ಭರವಸೆಯ ಜೊತೆಗೆ ಚನ್ನಪಟ್ಟಣದಿಂದ ಆ ಕಣಕ್ಕಿಳಿತಾ ಇದ್ದಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ